हेलो फ्रेंड्स, वेलकम टेक स्मार्ट फ्रेंड्स। केसीटी 2022 अपडेट के निम्बल स्वागत फ्रेंड्स। केसीटी दो अपडेट बंदे यदर बगे अंदरे निम्न आलरेडी ऑप्शन टेस्ट स्टार्ट आगे दला अदर दो टाइम टेबल बिट्टिदारे इदरल्ली एनेन इरुत्ते डिटेल आगि हेळ्तीनि निमगे। फर्स्ट गे निमगे ನೀವು ಆಪ್ಷನ್ ಎಂಟ್ರಿ ಮಾಡೋದು ಎಲ್ಲಿ ತನಕ ಅಂದರೆ 19 ತನಕ ಇರುತ್ತೆ. ಸೊ ಇನ್ನೂ 3 ಡೇಸ್ ಇದೆ. ಆರಾಮ್ಸೆ ಕರೆಕ್ಟಾಗಿ ನೋಡಿ ಬ್ರ್ಯಾಂಚಸ್ಸು ಕಾಲೇಜಸ್ಸು ಇನ್ನೊಂದು ಸಲ ವೆರಿಫಿಕೇಶನ್ ಮಾಡಿ ಎಷ್ಟು ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು ಅಲ್ಲಿ ತನಕ. 19 ತನಕ 19 ದಾಮಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ 19 ದಾಮಲ್ಲಿ ಮತ್ತೆ ಮಾಡೋಕ್ಕಾಗತ್ತೆ. ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ, ಅಂದರೆ ಅನ್ಕು ಸೀಟು ಹಂಚಿಕೆ ಫಲಿತಾಂಶ ಅಂತ ಬಿಡ್ತಾರೆ. ಅದು ಮೋಕ್ ಅಲಾಟ್ಮೆಂಟ್, ಅದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಅದು ನಿಮ್ಮ ಟೆಸ್ಟು, ವೆದರ್ ನಿಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ ನಿಮ್ಮ ಟೆಸ್ಟ್ ಗೊತ್ತಾಗುತ್ತೆ. ಆದಮೇಲೆ ಮತ್ತೆ ನೀವು ಚೇಂಜಸ್ ಮಾಡ್ಬೋದು. ಓಕೆ, ಅದು ಯಾವಾಗಿದೆ ಅಂದರೆ ನಿಮ್ಮ ಮೋಕ್ ಅಲಾಟ್ಮೆಂಟು 21-10 ಅಂದರೆ ಅಕ್ಟೋಬರ್ 21ಗೆ 11 AM ಬರುತ್ತೆ ನಿಮಗೆ ರಿಸಲ್ಟು. ಅದಾದ ತಕ್ಷಣ ನೀವು ಚೇಂಜಸ್ ಮಾಡೋದು 2 ಡಿಲೀಟು ಚೇಂಜಸ್ ಮಾಡೋದೆಲ್ಲ ಯಾವಾಗಂದರೆ 21-2 PM to 26 ತನಕ ಟೈಮ್ ಕೊಡ್ತಾರೆ. ನಿಮಗೆ 5 ಡೇಸ್ ಟೈಮ್ ಇದೆ, 8ಗೆ ಎಲ್ಲ ಚೇಂಜಸ್ ಮಾಡ್ಕೋಬೋದು. ರಿಸಲ್ಟ್ ಯಾವಾಗಂದರೆ ನಿಮಗೆ 28 ಅಕ್ಟೋಬರಲ್ಲಿ ರಿಸಲ್ಟ್ ಬರುತ್ತೆ, ಈ ಮಂತ್ ಎಂಡ್ಗೆ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಸೊ ಅದೇ ರೀತಿ ಆಮೇಲೆ ಚಾಯ್ಸ್ ಮಾಡೋದು ಯಾವಾಗಂದರೆ ನೀವು ಇದು ರಿಸಲ್ಟ್ ಬಂದ ತಕ್ಷಣ ಚಾಯ್ಸ್ ಮಾಡೋದಿರುತ್ತೆ. ಚಾಯ್ಸ್ 1, 2, 3 ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ಚಾಯ್ಸ್ ಮಾಡೋದು ಯಾವಾಗಂದರೆ 28-30 ತನಕ ಬರುತ್ತೆ, ಎರಡು ದಿವಸ ಸಿಗುತ್ತೆ ನಿಮಗೆ ಚಾಯ್ಸ್ ಮಾಡೋಕ್ಕೆ. ಆಮೇಲೆ ಚಾಯ್ಸ್ 1 ಯಾರು ಮಾಡಿರ್ತಾರೆ ಅವ್ರಿಗೆ ಫೀಸ್ ತುಂಬೋಕ್ಕೆ 29-2 ತನಕ ಇರುತ್ತೆ. ಚಾಯ್ಸ್ 2 ಅವ್ರಿಗೆ ಪೇ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಚಾಯ್ಸ್ 1 ಮಾಡಿದವ್ರಿಗೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ಕಾಲೇಜ್ ಪ್ರವೇಶನ್ ನಿಮಗೆ 11 November 3 ತನಕ ನಿಮಗೆ ಆಪ್ಷನ್ ಇರುತ್ತೆ. 5:30 ತನಕ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ತೊಗೋಬೋದು. ಸೊ ಇದು ಡೀಟೇಲು. ನೆಕ್ಸ್ಟ್ ನಾನು KCET ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನೀವು ಆ್ಯಡ್ ಮಾಡಬೇಕು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KCET 2023 ಬರೀಬೇಕಂತ ಅಂದ್ಕೊಂಡಿದ್ರಲ್ಲ, ಚೆನ್ನಾಗಿರೋದು ಟಾಪ್ ಕ್ವಾಲಿಸ್ ಸಿಗಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೊಂದು ಒಳ್ಳೆ ಅಪಾರ್ಚುನಿಟಿ ಇಲ್ಲಿ. ಅನ್ ಅಕಾಡೆಮಿ ಕಡೆಯಿಂದ ನಿಮಗೆ ಡ್ರೀಮ್ ಸ್ಟೇಟ್ CET KCET ಕ್ರ್ಯಾಕ್ ಮಾಡೋದು ಕೋರ್ಸು ಲಾಂಚ್ ಆಗ್ತಾ ಇದೆ ನವಂಬರ್ 1ಗೆ. ನೀವು ಪ್ರೀಬುಕ್ಕು ಟುಡೇ ಮಾಡಿದ್ರೆ ನೀವು 49 ರುಪೀಸು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯೂಸ್ ಕೋಡು ಟೇಕ್ ಇಟ್ ಸ್ಮಾರ್ಟು. ಓಕೆ, ನೀವು ರಿಜಿಸ್ಟರ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ನವಂಬರ್ 1ರಲ್ಲಿ ಲಾಂಚ್ ಆಗುತ್ತಲ್ಲ ಅವಾಗ 50% ಆಫ್ ಸಿಗುತ್ತೆ. ಇವಾಗ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು 49 ರುಪೀಸ್ ಕೊಟ್ಟು ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ 50% ಅಶ್ಯೂರ್ ಡಿಸ್ಕೌಂಟ್ ಸಿಗುತ್ತೆ. ಲಾಂಚ್ ಪ್ರೈಸ್ ಇದು ಒಳ್ಳೆ ಅಪಾರ್ಚುನಿಟಿ, ಯಾರು KCET 2023 ಬರೀಬೇಕನ್ನೋ ಗೊತ್ತಿಲ್ಲ ಅವ್ರಿಗೆ ಒಳ್ಳೆ ಅಪಾರ್ಚುನಿಟಿ. ಓಕೆ ಫ್ರೆಂಡ್ಸ್,